ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ವೆಜಿಟೇಬಲ್ ಗೊಜ್ಜು ಮತ್ತು ಸೆಡ್ದೇಸ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೇನೇನು ಬೇಕು ನೋಡ್ಕೊಂಡು ಬನ್ನಿ. ಇದರಲ್ಲಿ ಕ್ಯಾಪ್ಸಿಕಮ್ಮು, ಬದನೇಕಾಯಿ, ಕ್ಯಾಬೇಜು, ಆಲೂಗಡ್ಡೆ, ನಾಲ್ಕು ಥರದ್ದು ಹಾಕಿದ್ದೀನಿ ಫ್ರೆಂಡ್ಸ್. ಮನೇಲಿರೋದೇ ಮಾಡ್ತಾಯಿದ್ದೀನಿ, ಯಾಕಂದರೆ ತರಕಾರಿ ತುಂಬ ರೇಟ್ ಇದೆ. ಮನೇಲಿರೋಂಥದ್ದೇ ನಾನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಬದನೇಕಾಯಿ, ಆಲೂಗಡ್ಡೆ, ಕ್ಯಾಪ್ಸಿಕಮ್, ಕ್ಯಾಬೇಜು ನಾಲ್ಕು ಕಟ್ ಮಾಡಿ ಹಾಕಿದ್ದೀನಿ. ತರಕಾರಿ ಮತ್ತು ರುಬ್ಬೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕಾಯಿ ತುರಿ ಮತ್ತು ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ. ಬನ್ನಿ, ಯಾವ ರೀತಿ ಮಾಡೋಣ ತೋರಿಸ್ತೀನಿ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಈರುಳ್ಳಿ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಮೀನ್ಸ್ ಈರುಳ್ಳಿ. ಇವಾಗ ತರಕಾರಿ ತೊಳೆದು ಇಟ್ಟಿದ್ದೆ ಫಸ್ಟೇ, ಇವಾಗ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೀನ್ಸ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಹೇಳೋದು ಮತ್ತೆ ಬೀನ್ಸು, ಬದನೇಕಾಯಿ, ಕ್ಯಾಬೇಜು, ಆಲೂಗಡ್ಡೆ ಇಷ್ಟು ಐದು ಥರದ್ದು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದು ಇದೇನು ತುಂಬ ಟೈಮ್ ಹಿಡಿಸಲ್ಲ ಫ್ರೆಂಡ್ಸ್, ಬೇಗ ಆಗುತ್ತೆ ಕಿಟೀರಂತ. ಇದಕ್ಕೊಂಚೂರು ಅರಿಶಿನ ಹಾಕೋಣ, ಎಲ್ಲದಕ್ಕೂ ಸ್ವಲ್ಪ ಅರಿಶಿನ ಬಳಸಿ ಫ್ರೆಂಡ್ಸ್. ತುಂಬ ಒಳ್ಳೇದು ಇವಾಗ ಕೊರೋನಾ ವೈರಸ್ ಇರೋದ್ರಿಂದ ಅರಿಶಿನ ತುಂಬ ಒಳ್ಳೇದು. ಶುಂಠಿ, ಅರಿಶಿನ, ಮೆಣಸನ್ನ ಸ್ವಲ್ಪ ಆದಷ್ಟು ಬಳಸಿ. ಫ್ರೈ ಮಾಡಬೇಕಿದ್ದೀನ ಅರಿಶಿನ ಹಾಕಿ. ಅಷ್ಟೊತ್ತಿಗೆ ನಾವು ಇದು ಖಾರ ರುಬ್ಕೊಂಬಿಡೋಣ, ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ ಅದನ್ನೆಲ್ಲ ರುಬ್ಕೊಂಡಿರೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಟೊಮೆಟೊ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ, ಇದನ್ನು ಅಲ್ಲಿ ಹಾಕ್ಬಿಡ್ತಾಯಿದ್ದೀನಿ ಕುಕ್ಕರಿಗೆ. ಕೊತ್ತಂಬರಿ, ಪುದೀನ ಮತ್ತು ಟೊಮೆಟೊ ನಾಲ್ಕು ಕಟ್ ಮಾಡ್ಕೊಂಡಿದ್ದೆ. ಇದಕ್ಕೆ ಒಂದು ರುಬ್ಬಕ್ಕೆ ಹಾಕಿದ್ದೀನಿ, ಇನ್ನೊಂದು ಫ್ರೈ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಆಗೋಷ್ಟೊತ್ತೆ ರುಬ್ಕೊಂಡಿರೋಣ. ಇದು ಚೆನ್ನಾಗಿ ಐದು ನಿಮಿಷ ಫ್ರೈ ಆಗ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದನ್ನು ಇನ್ಮೇಲೆ ನಾವು ರುಬ್ಕೊಂಡಿರೋಣ. ನಾವು ರುಬ್ಕೊಂಡಿರೋ ಚಕ್ಕಿನ ಹಾಕ್ತಾಯಿದ್ದೀವಿ. ಇದಕ್ಕೇನು ತುಂಬ ನೀರು ಹಾಕ್ಬೇಡಿ, ಯಾಕಂದರೆ ಕ್ಯಾಬೇಜ್ ಇರೋದ್ರಿಂದ ನೀರು ಅದರಲ್ಲೇ ನಮಗೆ ನೀರು ಬರುತ್ತೆ. ಇದಕ್ಕೆ ಒಂದೆರಡು ಸ್ಪೂನು ಮನೆಯಲ್ಲೇ ಮಾಡಿಕೊಂತ ಸಾಂಬಾರು ಹಾಕಿ ಚೆನ್ನಾಗಿ ಮಿಕ್ಸ್ಕೊಳ್ಳೋಣ. ಒಂಚೂರೇ ಚೂರು ನೀರು ಹಾಕಿ ಅದು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಇದ್ದಿದೆ. ರಾತ್ರಿ ಅಕ್ಕಿ ನೆನೆಸಿದ್ದೆ. ಉದ್ದಿನಬೇಳೆ, ಅಕ್ಕಿ, ಮೆಂತ್ಯ ಡಿಪವಾಗಿ ಕೂಡ ಯೂಸ್ ಮಾಡ್ಬೋದು ನೀವು. ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಹಾಕಿ ಚೆನ್ನಾಗಿ ನೆನೆಸಿದ್ದೆ 8 ಅವರು. ಮತ್ತು ರುಬ್ಸ್ಕೊಬಂದು ನೈಟೆಲ್ಲ ಇಕ್ಕಿದ್ದೆ. ಬೆಳಗ್ಗೆ ಈ ಥರ ಉಕ್ಕು ಬಂದಿದೆ. ಇಡ್ಲಿ ಅಕ್ಕಿ ಇಲ್ಲ ಅಂದರೆ ಫ್ರೆಂಡ್ಸ್ ಡಿಪಾವ್ ಅಕ್ಕಿ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು ತೋರಿಸ್ತೀನಿ, ಸೆಟ್ ದೋಸೆ ಯಾವ ರೀತಿ ಮಾಡೋದಂತ ನೋಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ 4 ಸ್ಪೂನ್ ಸಕ್ಕರೆ, ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಮತ್ತು ಏನೋ ಪುಡಿ, ಒಂದು ಲೆಮನ್ ಫ್ಲೇವರ್ ತಂದಿದ್ದೀನಿ, ಇದೊಂದು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಏನೋ ಪ್ಯಾಕೆಟ್ 8 ರೂಪಾಯಿ ಇದ್ದದ್ದು ಏನೋ ಪುಡಿ,
ಅದು ಅರ್ಧ ಹಾಕಿದ್ದೀನಿ, ಅರ್ಧ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಹೋಟ್ಲಲ್ಲಿ ಯಾವ ರೀತಿ ಇರುತ್ತೆ ದೋಸೆ ಅದೇ ರೀತಿ ಅಲ್ಲಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಿದ್ದೀವಿ. ಸಕ್ಕರೆ 4 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏನೋ ಪುಡಿ 8 ರೂಪಾಯಿ ಪ್ಯಾಕೆಟಲ್ಲಿ ಅರ್ಧ ಹಾಕಿದ್ದೀವಿ. ಒಂಚೂರು ಗಟ್ಟಿ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಕಲಸ್ಕೊಂಬಿಡಿ. ದೋಸೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇದಕ್ಕೆ ಸೋಡಾ ಹಾಕ್ಬೇಕಾಗಿರೋ ಅವಶ್ಯಕತೆಯೇ ಇಲ್ಲ, ಎಷ್ಟೊಂದು ಜನ ಸೋಡಾ ಹಾಕ್ಕೊಂಡು ತಿನ್ನಲ್ಲ. ಅದ್ರ ಬದಲಾಗಿ ನಾವು ಇನ್ನು ಸೋಡಾ ಹಾಕಿ ಇನ್ನು ಪುಡಿ ಹಾಕಿ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ತುಂಬ ನಿಜವಾಗ್ಲೂ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಸ್ಮೂತಾಗಿರುತ್ತೆ, ಚೆನ್ನಾಗಿರುತ್ತೆ ದೋಸೆ. ಒಂದ್ಸತಿ ಟ್ರೈ ಮಾಡಲೇಬೇಕು ನೀವು. ಸೆಟ್ ದೋಸೆ ಮತ್ತು ತರಕಾರಿ ಗೊಜ್ಜು. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಟ್ರೈ ಮಾಡಿ ನೋಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತತ್ತಲ್ಲ ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ.